ನಿಟ್ಟೂರು ಗ್ರಾಮದಲ್ಲಿ ಫ್ಲೈಓವರ್ ಕೆಳಗೆ ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ಇದರ ಸವಿಸ್ತಾರವಾದ ವರದಿ ನೀಡುತ್ತವೆ ನಿಮ್ಮದೇ ಟಾರ್ಗೆಟ್ ರೂತ್ನಲ್ಲಿ ನಾನು ನಿಮ್ಮ ಎಂಜೆ. ಇತ್ತೀಚೆಗೆ ಮನವಿಗಳು ಬೇಡಿಕೆಗಳು ಬೆಲೆ ಕಳೆದುಕೊಂಡಿವೆ. ಅಳದ ಹೊರತು ಮಗುವಿಗೆ ತಾಯಿ ಹಾಲು ಕೊಡಲು ಹೀಗೆ ಪ್ರತಿಭಟಿಸಿ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವಂತಾಗಿದೆ. ತುಮಕೂರಿನ ನಿಟ್ಟೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಫ್ಲೈಓವರ್ ಕೆಳಗೆ ಸೇತುವೆ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಿಟ್ಟೂರು ಬಸ್ ನಿಲ್ದಾಣದಲ್ಲಿ ಮೇಲು ಸೇತುವೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ. ಶಾಸಕರು ಸಂಸದರ ಮಾತಿಗೂ ಬೆಲೆ ಕೊಡದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಧೋರಣೆ ಖಂಡಿಸಿ ರೈತರು, ದಲಿತ ಮುಖಂಡರು, ಸ್ಥಳೀಯ ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟಿಸಿದರು. ಆದರೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇದಕ್ಕೆ ಹೇಗೆ ಸ್ಪಂದಿಸುತ್ತಾರೋ ನಾವು ನೀವು ಕಾದು ನೋಡೋಣ. ಇದು ಈ ಹೊತ್ತಿನ ಸುದ್ದಿ ವಿಶೇಷ, ನೋಡ್ತಾ ಇರಿ ಟಾರ್ಗೆಟ್ ರೋತ್. ನಮಸ್ಕಾರ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿದೆ, ಅವರು ಸಮರ್ಪಕವಾದಂತ ಉತ್ತರ ಕೊಟ್ಟಿಲ್ಲ. ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆ ರಸ್ತೆನಲ್ಲಿ ಅಂಡರ್ ಪಾಸ್ ಮಾಡ್ಕೊಡ್ತೀವಿ ಅಂತಕ್ಕಂತ ಉತ್ತರ ಕೊಟ್ಟಿಲ್ಲದೆ ಇರೋ ಕಾರಣಕ್ಕೆ ನಾನು ಆರಕ್ಷಕ ಇಲಾಖೆಯವರಿಗೆ ಮತ್ತೊಮ್ಮೆ ಹೇಳ್ತೇನೆ, ಈ ಕಾರಣಕ್ಕೆ ಅವ್ರು ರಸ್ತೆಗೆ ಬಂದಿದ್ದಾರೆ. ಸುಮ್ಮನೆ ಯಾರು ಕೆಲಸ ಇಲ್ಲದೆ ಅಂತಿಲ್ಲ, ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರು ದಿನದ ದುಡಿಮೆಯನ್ನ ಬಿಟ್ಟು ಹೆಣ್ಮಕ್ಳು ಇವತ್ತು ರಸ್ತೆಗೆ ಬಂದಿದ್ದಾರೆ. ನಮ್ಗಿರೋದು ಎರಡೇ ಡಿಮ್ಯಾಂಡು, ನಾವೇನು ಸರ್ಕಾರನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ನಮ್ಗೇನೋ ಅಷ್ಟ ಐಭೋಗಗಳನ್ನು ಕೊಡಿ ಅಂತ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಅನುಕೂಲ ಆಗೋ ದೃಷ್ಟಿಯಿಂದ ಯಾವ ಅಂಡರ್ ಪಾಸ್ ಅನ್ನ ಮಾಡಬೇಕು, ಆ ಅಂಡರ್ ಪಾಸ್ ಆಗ್ಲೇ ಎರಡು ಕಿಲೋಮೀಟರ್ ತಂದು ನಾನು ಏರಿಯಾ ಕುಮಾ ಮಾಡಕ್ಕಾಗುತ್ತಾ? ಎರಡು ಕಿಲೋಮೀಟರ್ ತನಕ ಮಾಡ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ.